ಚಕ್ಲಿನ ತುಂಬ ವಿಧಾನಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಆದರೆ ನಾನಿವತ್ತು ಸಾಂಪ್ರದಾಯಿಕವಾಗಿ ಚಕ್ಲಿ ಹಿಟ್ಟನ್ನು ಮಾಡಿ ಅದರಿಂದ ಯಾವ ರೀತಿ ಗರ್ಗರಿಯಾಗಿರುವಂಥ ಚಕ್ಲಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿನ ನಾನು ಮಾಡಿಲ್ಲ ಆಂಟಿ ಮಾಡ್ತಾಯಿದ್ರು ಸೊ ನಾನು ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಅಷ್ಟೇ ನಾನು ಕರ್ಜಿಕಾಯಿ ರೆಸಿಪಿನ ಶೇರ್ ಮಾಡಿದ್ದೆ ಆ ವಿಡಿಯೋನ ತುಂಬ ಜನ ಇಷ್ಟಪಟ್ಟಿದ್ದೀರಾ ಕರ್ಜಿಕಾಯಿ ವಿಡಿಯೋ ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ನಿಂಗೆ ಕೊಟ್ಟಿರ್ತೀನಿ ನೀವು ಬೇಕಿದ್ದರೆ ನೋಡ್ಬೋದು ಬನ್ನಿ ಹಾಗಾದರೆ ಗರ್ಗರಿಯಾಗಿರುವಂಥ ಚಕ್ಲಿ ಮಾಡೋದಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಹಾಯ್ ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ ಮೊದಲಿಗೆಯಲ್ಲಿ ರೇಷನ್ ಅಕ್ಕಿನ ಒಂದು ಕೆ ಜಿ ರೇಷನ್ ಅಕ್ಕಿನ ಬಳಸಿ ಚಕ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ನಾರ್ಮಲ್ ಮನೇಲಿ ಊಟಕ್ಕೆ ಯಾವ ಅಕ್ಕಿ ಬಳಸ್ತಿರೋ ಅದನ್ನೇ ಉಪಯೋಗಿಸ್ಬೋದು ಒಂದು ಕೆ ಜಿ ಅಕ್ಕಿ ತಗೊಂಡ್ರೆ ಅರ್ಧ ಕೆ ಜಿ ಉದ್ದಿನಬೇಳೆ ಕಾಲು ಕೆ ಜಿ ಹುರಗಡ್ಲೆ ತಗೊಳ್ಬೇಕು ನೂರು ಗ್ರಾಮ್ ಕಡಲೆ ಬೀಜ ಐವತ್ತು ಗ್ರಾಮ್ ಬೇಳೆನ ತಗೊಳ್ಬೇಕು ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಒಣಮೆಣಸಿನ್ಕಾಯಿನ ತಗೊಳ್ಳಿ ಈಗ ಅಕ್ಕಿ ಉದ್ದಿನ ಉದ್ದಿನಬೇಳೆ ಇದೆರಡು ಸಾಮಗ್ರಿಗಳನ್ನು ಮಾತ್ರ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಹದಿನೈದು ನಿಮಿಷ ಫ್ಯಾನ್ ಕೆಳಗಡೆ ಹಾಕಿ ಒಣ ಹಾಕಿಬಿಟ್ಟು ಈ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ತುಂಬ ಹೊತ್ತು ಫ್ರೈ ಮಾಡಬಾರ್ದು ಜಸ್ಟ್ ಬಿಸಿ ಆದರೆ ಸಾಕು ಅದರ ಕಲರ್ ಚೇಂಜ್ ಆಗಬಾರ್ದು ನೆನಪಿರಲಿ ಕಡಲೆ ಬೀಜ ಮಾತ್ರ ಉರಿದ್ಬಿಟ್ಟು ಸಿಪ್ಪೆ ತೆಗೆದು ಇದೆಲ್ಲ ಇಂಗ್ರೀಡಿಯಂಟ್ಸ್ನು ಒಟ್ಟಿಗೆ ಸೇರಿಸಿ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಒಣ ಹಾಕಬೇಕು ನಂತರ ಇದನ್ನು ಮಿಲ್ಲಿಗೆ ಕೊಟ್ಟು ಪೌಡರ್ ಮಾಡಿಸ್ಕೊಂಡು ಬರಬೇಕು ಇದು ಚಕ್ಲಿ ಹಿಟ್ಟು ಮಾಡುವ ವಿಧಾನ ಚಕ್ಲಿ ಹಿಟ್ಟು ಮೇಲೆ ನೀವು ಬೇಕಿದ್ರೆ ಪೂರ್ತಿಯಾಗೂ ಕಲಿಸ್ಬಿಟ್ಟು ಚಕ್ಲಿ ಮಾಡ್ಕೊಳ್ಬೋದು ಅಥವಾ ನಿಮಗೆ ಎಷ್ಟು ಚಕ್ಲಿ ಹಿಟ್ಟು ಬೇಕೋ ಅಷ್ಟು ಸಪ್ರೇಟ್ ಮಾಡಿಕೊಂಡು ಅಂಥ ಹಿಟ್ಟನ್ನು ಬೇಕಿದ್ರೆ ನೀವು ಒಂದು ಏರ್ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡು ನಿಮಗೆ ಬೇಕಾದಾಗ ಚಕ್ಲಿಗಳನ್ನು ಮಾಡ್ಕೊಳ್ಬೋದು ನಾವಿಲ್ಲಿ ಸ್ಟೋರ್ ಮಾಡ್ತಾ ಇಲ್ಲ ಪೂರ್ತಿ ಚಕ್ಲಿ ಹಿಟ್ಟಿಗೆ ಕಲಿಸ್ಕೊಳ್ತಾ ಇದ್ದೀವಿ ಇಷ್ಟು ಕ್ವಾಂಟಿಟಿಯಲ್ಲಿ ಸುಮಾರು ತೊಂಬತ್ತರಿಂದ ನೂರು ಚಕ್ಲಿಗಳನ್ನು ಮಾಡಿಕೊಳ್ಬೋದು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಎರಡು ಟೇಬಲ್ ಸ್ಪೂನ್ ಗಸಗಸೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಇಂಗು ನೀವು ಬೇಕಿದ್ರೆ ಕಾಳನ್ನು ಹಾಕ್ಕೊಳ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಆದರೆ ಇಲ್ಲಿ ಹಾಕ್ತಾ ಇಲ್ಲ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಕಾಲು ಕಪ್ಪಷ್ಟು ಅಡುಗೆ ಎಣ್ಣೆ ಕಾಲು ಕಪ್ಪಷ್ಟು ತುಪ್ಪನ ಬಿಸಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದಾರೆ ಅಂದರೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಂಟಿ ಇಲ್ಲಿ ತುಂಬ ಫಾಸ್ಟ್ ಫಾಸ್ಟಾಗಿ ಹಾಕ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ವೀಡಿಯೋ ಸರಿಯಾಗಿ ರೆಕಾರ್ಡ್ ಮಾಡೋಕ್ಕೂ ಇಲ್ಲ ಹಾಗೆಯೇ ಪ್ರತಿಯೊಂದು ಸಾಮಗ್ರಿಗಳನ್ನು ಅವರು ಕೈಯಿನ ಅಳತೆ ಪ್ರಕಾರ ಹಾಕ್ತಾ ಇದ್ದಾರೆ ಅವ್ರಿಗೆ ಸ್ಪೂನಲ್ಲಿ ಅಷ್ಟು ಕಂಫರ್ಟಬಲ್ ಇಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೀವು ನೋಡಿಬಿಟ್ಟು ಮಾಡ್ಕೊಳ್ಬೋದು ಎಣ್ಣೆ ತುಪ್ಪ ಹಾಕಿದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಆ ಎಣ್ಣೆ ತುಪ್ಪ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಚೆನ್ನಾಗಿ ನಾದ್ಕೊಳ್ಬೇಕು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಅವಾಗ ಚಕ್ಲಿ ಒತ್ತೋದಕ್ಕೆ ನಿಮಗೆ ಸುಲಭ ಆಗುತ್ತೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಕಷ್ಟ ಆಗುತ್ತೆ ಇಲ್ಲಿ ಯೂಸ್ ಮಾಡಿರುವಂಥ ಪ್ರತಿಯೊಂದು ಪದಾರ್ಥಗಳನ್ನು ನಾನು ಡೀಟೇಲ್ ಆಗಿ ತೋರ್ಸೋಕ್ಕೆ ಆಗಿಲ್ಲ ಸೊ ನಿಮಗೆ ಯಾವುದಾದ್ರೂ ಕ್ವೆಶನ್ಸು ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ಈಗಾಗಲೇ ನಮ್ಮ ಚಾನಲಲ್ಲಿ ಇನ್ಸ್ಟೆಂಟಾಗಿ ಮಾಡುವಂಥ ಚಕ್ಲಿ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ನೋಡ್ಬೋದು ಈ ವಿಡಿಯೋ ಶೇರ್ ಮಾಡ್ತಿರೋ ಉದ್ದೇಶ ಅಷ್ಟೇ ನಾವು ಮನೆಯಲ್ಲಿ ಚಕ್ಲಿ ಮಾಡಿದಾಗ ಸ್ವಲ್ಪ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಕಡಿಮೆ ಪ್ರಮಾಣದಲ್ಲಿ ಚಕ್ಲಿನ ಮಾಡ್ತೀವಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂದ್ರೆ ಅಳತೆ ಕರೆಕ್ಟ್ ಆಗಿ ಗೊತ್ತಿರಬೇಕು ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿ ಕಲಿಸ್ಬಿಟ್ಟು ಇದನ್ನ ನೆನೆಸೋ ಅವಶ್ಯಕತೆ ಎಲ್ಲ ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಕ್ಲಿ ಮೋಲ್ಡ್ಗೆ ಹಾಕ್ಬಿಟ್ಟು ಚಕ್ಲಿಗಳನ್ನ ಮಾಡ್ಕೊಳ್ಬೇಕು ಉಳಿದಿರೋಂಥ ಡೋ ಮೇಲೆ ಒಂದು ಪ್ಲೇಟ್ ಅಥವಾ ಕವರ್ನ ಮುಚ್ಚಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಕ್ಕೊಳ್ತಾ ಮಾಡ್ಕೊಳ್ಬೇಕು ಇಲ್ಲಾಂದರೆ ನೀವು ಇದ್ರ ಮೇಲ್ಗಡೆ ಪ್ಲೇಟ್ ಮುಚ್ಚಿಟ್ಟಿಲ್ಲ ಅಂದರೆ ನೀವು ಕಲಸಿಟ್ಟಿರೋಂಥ ಹಿಟ್ಟು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳಿದ್ದು ಆ ರೀತಿ ಕಲಸಿಟ್ಟಿರುವಂಥ ಹಿಟ್ಟೇನಾದರೂ ತುಂಬ ಗಟ್ಟಿ ಅಂತ ಅನಿಸಿದ್ರೆ ಒಂಚೂರು ನೀರು ಹಾಕ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ನೋಡಿ ಆಂಟಿ ಇಲ್ಲಿ ಒಂದು ನ್ಯೂಸ್ ಪೇಪರ್ ಮೇಲೆ ಚಕ್ಲಿನ ಹೊತ್ಕೊಳ್ತಾ ಇದ್ದಾರೆ ಈ ರೀತಿ ಒಂದು ಇಪ್ಪತ್ತು ಚಕ್ಲಿಗಳನ್ನು ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇನ್ನೊಂದು ಇಪ್ಪತ್ತು ಚಕ್ಲಿನ ಮಾಡಿಕೊಳ್ಬೇಕು ಅವಾಗ ನಿಮಗೆ ಈಸಿ ಆಗತ್ತೆ ಪೇಪರ್ ಮೇಲೆ ಮಾಡಿಕೊಂಡ್ರೆ ಇದನ್ನ ಎಣ್ಣೆಗೆ ಹಾಕಬೇಕಾದ್ರೆ ಯಾವ ರೀತಿ ತೆಗಿಯೋದು ತೆಗಿಬೇಕಾದ್ರೆ ಮುರಿದೋಗತ್ತಾ ಅನ್ನೋ ಡೌಟ್ ಇರ್ಬೋದಲ್ವಾ ನನಗೂ ಈ ಡೌಟ್ ಇತ್ತು ವಿಡಿಯೋನ ನೀವು ನೋಡ್ತಾರೆ ನಿಮ್ಗೆ ಅರ್ಥ ಆಗುತ್ತೆ ಅವರು ಎಷ್ಟು ಈಸಿಯಾಗಿ ಪೇಪರ್ನಿಂದ ಈ ಚಕ್ಲಿನ ತೆಗಿತಾರೆ ಅಂತ ನೆಕ್ಸ್ಟ್ ಈಗ ಚಕ್ಲಿಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಒಂದೂವರೆ ಲೀಟರಷ್ಟು ಎಣ್ಣೆನ ಇಟ್ಕೊಂಡಿದ್ದಾರೆ ಎಣ್ಣೆ ಐ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಆಗಿರಬೇಕು ಚೆನ್ನಾಗಿ ಬಿಸಿ ಎಣ್ಣೆಗೆ ಈಗ ಮಾಡಿಟ್ಕೊಂಡಿರುವಂಥ ಚಕ್ಲಿಗಳನ್ನು ಹಾಕ್ಕೊಳ್ಬೇಕು ನೋಡಿ ಅವರು ಎಷ್ಟು ಈಸಿಯಾಗಿ ತೆಕ್ಕೊಳ್ತಾ ಇದ್ದಾರೆ ಅಂತ ಒಂದು ಫ್ಲ್ಯಾಟಾಗಿರುವಂಥ ಸ್ಪ್ಯಾಚುಲನ ಯೂಸ್ ಮಾಡಿಬಿಟ್ಟು ಅಂದರೆ ನೀವು ದೋಸೆ ಮಾಡೋದಕ್ಕೆ ಯೂಸ್ ಮಾಡ್ತೀರಲ್ವಾ ಅದನ್ನೇ ಯೂಸ್ ಮಾಡಿಬಿಟ್ಟು ನಿಧಾನಕ್ಕೆ ತೆಕ್ಕೊಳ್ಬೇಕು ಎಷ್ಟು ಸುಲಭ ಇದೆ ಅಲ್ವಾ ಈವನ್ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಎಣ್ಣೆಗೆ ಹಾಕ್ಬೇಕಾದ್ರೆ ಎಣ್ಣೆ ಸಿಡಿಯತ್ತೆ ಅನ್ನೋ ಟೆನ್ಷನು ಇರೋದಿಲ್ಲ ಹಾಗೆ ಅದನ್ನ ಎತ್ತಬೇಕಾದ್ರೆ ಮುರಿದೋಗುತ್ತೆ ಅನ್ನೋ ಟೆನ್ಷನು ಇರೋದಿಲ್ಲ ಈ ಟ್ರಿಕ್ ನಿಮಗೆ ಮೊದಲೇ ಗೊತ್ತಿತ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಟ್ರಿಕ್ ಗೊತ್ತಿತ್ತು ಅಂತ ಚಕ್ಲಿನ ಫ್ರೈ ಮಾಡಬೇಕಾದ್ರೆ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದ್ದ ತಕ್ಷಣ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ಳಿ ಸೆಕೆಂಡ್ ಟೈಮ್ ಚಕ್ಲಿಗಳನ್ನು ಹಾಕೋದಕ್ಕೆ ಮುಂಚೆ ಎಣ್ಣೆನ ಸ್ವಲ್ಪತ್ತು ಬಿಸಿ ಮಾಡಿಕೊಂಡು ನಂತರ ನೀವು ಹಾಕ್ಕೊಂಡು ಅದೇ ಪ್ರಕಾರನೇ ಮಾಡ್ಕೊಳ್ಬೇಕು ಹಾಗೆ ಚಕ್ಲಿನ ಹಾಕಿದ ತಕ್ಷಣ ಸೌಟಿಂದ ಮಿಕ್ಸ್ ಮಾಡಬಾರ್ದು ಅದು ತಾನೇ ಮೇಲೆ ಬರುತ್ತೆ ನಂತರ ನೀವು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಎಣ್ಣೆಯಿಂದ ತೆಗೆದಿದ ತಕ್ಷಣ ಒಂದು ಪೇಪರ್ ಮೇಲೆ ಅಥವಾ ಒಂದು ದೊಡ್ಡದಾಗಿರುವಂಥ ಪ್ಲೇಟಲ್ಲಿ ಹಾಕ್ಬಿಟ್ಟು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು ಅದೇ ಚಕ್ಲಿ ಹಿಟ್ಟನ್ನೇ ಉಪಯೋಗಿಸ್ಕೊಂಡು ಆಂಟಿ ಇಲ್ಲಿ ಕೋಡ್ಬಳೆನ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಹಬ್ಬಗಳು ಬರ್ತಾ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದಾರೆ ನೀವು ಬೇಕಿದ್ರೆ ಕೋಡ್ ಮಾಡ್ಕೊಳ್ಬೋದು ಅಥವಾ ಚಕ್ಲಿನೂ ಮಾಡ್ಕೊಳ್ಬೋದು ಎರಡೂ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು ಒಂದೆರಡು ನಿಮಿಷ ಬಿಟ್ಟು ನಂತರ ನೀವು ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೋದು ಲೈಟ್ ಆಗಿ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಇದನ್ನ ತೆಕ್ಕೊಳ್ತಾ ಇದ್ದಾರೆ ನೋಡ್ಬೋದು ಕೋಡ್ಬಳೆನು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದಕ್ಕಿಂತ ದೊಡ್ಡದು ಮಾಡ್ಕೊಳ್ಬಹುದು ಅಥವಾ ಚಿಕ್ಕದ್ ಬೇಕಿದ್ರು ಮಾಡ್ಕೊಳ್ಬಹುದು ನಾನು ಆಗ್ಲೇ ಹೇಳ್ದಾಗೆ ಈ ಅಳತೆಗೆ ನೀವು ತೊಂಬತ್ತರಿಂದ ನೂರು ಚಕ್ಲಿಗಳನ್ನು ಮಾಡ್ಕೊಳ್ಬಹುದು ಸಪೋಸ್ ನೀವು ಇದಕ್ಕಿಂತ ದೊಡ್ಡ ಚಕ್ಲಿಗಳನ್ನು ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ ಆವಾಗ ಒಂದು ಅರವತ್ತರಿಂದ ಎಪ್ಪತ್ತು ಚಕ್ಲಿಗಳನ್ನು ನೀವು ಮಾಡ್ಕೊಳ್ಬಹುದು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸ್ಟೀಲ್ ಅಥವಾ ಅಲುಮಿನಿಯಂ ಪ್ಲಾಸ್ಟಿಕ್ಕಿಂತ ಗಾಜಿನ ಬಾಟ್ಲಲ್ಲಿ ಹಾಕಿದ್ರೆ ಫ್ರೆಶ್ ಆಗಿ ಕ್ರಿಸ್ಪಿಯಾಗಿ ಇರುತ್ತೆ ಚಕ್ಲಿ ನೀವು ಮಾಡಬೇಕಾದ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಅದೇ ನೀವು ಸ್ಟೋರ್ ಮಾಡಿಟ್ಟು ಒಂದು ಹತ್ತು ದಿನ ಆದಮೇಲೆ ನೋಡಿದ್ರೆ ಸಾಫ್ಟ್ ಆಗಿಬಿಟ್ಟಿರುತ್ತೆ ಸೊ ಆ ರೀತಿ ಆಗಬಾರ್ದು ಅಂದರೆ ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಅಂದರೂ ಎರಡರಿಂದ ಮೂರು ತಿಂಗಳು ನೀವು ಇದನ್ನು ಯೂಸ್ ಮಾಡ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕವಾಗಿ ಗರ್ಗರಿಯಾಗಿರುವಂಥ ಚಕ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀವಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು